ಒಂದ್ ವಿಚಾರ ಹೇಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ನನಗೆ ಹೊತ್ತೊತ್ತಿಗೆ ಅನ್ನ ಹಾಕು ಅನ್ನಪೂರ್ಣೇಶ್ವರಿ. ಒಂದು ಮಾತೇನು, ಒಂದೂವರೆ ಮಾತು ಹೇಳಿ ಕೇಳ್ಕೊಳ್ತೀನಿ. ಪಾಪ ಪತಿ ಪತ್ನಿ ಜಗಳ ಆಡ್ಕೊಂಡು ಆಟ ಆಡ್ಕೊಂಡು ಅಡ್ಡ ಆಡ್ಕೊಂಡು ಇರ್ಲಿ, ನಿಮ್ಗೂ ನೂರನೇ ಕೆಸ್ಗು ಆಗ್ಬಾರಲ್ಲ, ಬಿಟ್ಬಿಡಿ. ಭಾಗ್ಯ ಹೆಣ್ಣು, ಉನ್ನತ ದೃಷ್ಟ ಹೆಣ್ಣು ಭಾಗ್ಯ ನನ್ನ ಹತ್ರ ಬಂದು ಪರಿ ಪರಿಯಾಗಿ ಬೇಡ್ಕೊಂಡು ನನ್ನ ಮನಸ್ಸು ಅಂಗಂಗೆ ಕರ್ದೋಗ್ಬಿಟ್ಟಿದೆ. ಏನಾದ್ರೇನು, ಪ್ರಥಮ ಸುಂಬನಂ ದಂತ ಭಗ್ನಂ ಅಂತಾರೆ, ಹಾಗಾಗೋಯ್ತು. ನಾನು ದಂತ ಭಗ್ನ ಅಲ್ಲ, ಬರೀ ಭಗ್ನ. ಇನ್ಸ್ಪೆಕ್ಟರ್ ಸರ್, ಇದೇ ಲಾಯರು ನನ್ ಗಾಡಿಗೆ ಅಡ್ಡ ಹಾಕಿ ನನ್ ಸಂಸಾರನ ಓಡಿತೀನಿ ಅಂತ ಹೇಳ್ತಿರೋದು. ನಾನೇನು ಮೇಡಮ್ ನಿಮ್ಮ ದಾರಿಗೆ ಅಡ್ಡ ಬಂದೆ? ನೀವೇ ಅಲ್ವಾ ಮೇಡಮ್ ನನ್ನ ದಾರಿಗೆ ಅಡ್ಡ ಬಂದು ನನ್ ಗಮರ್ಕೊಂಡಿದ್ದು. ಸರ್, ನನ್ ಗಾಡಿಗೆ ಅಡ್ಡ ಹಾಕಿಲ್ದು ಅಲ್ದೆ ಮೇಡಮ್, ನನ್ಗೆ ನೂರನೇ ಡೈವೋರ್ಸ್ ಕೇಸ್ ಬೇಕಾಗಿದೆ. ನಿಮ್ ಗಂಡ ಸರಿ ಇಲ್ಲ, ಯಾರ್ಯಾರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ, ನಿಮ್ ಸಂಸಾರದಲ್ಲಿ ಉಳಿ ಇರ್ತೀನಿ ಅಂತ ಹೇಳಿ ಡೈವೋರ್ಸ್ ಪೇಪರ್ಗೆ ಸೈನ್ ಹಾಕಿ ಅಂತ ಫೋರ್ಸ್ ಮಾಡ್ತಿದ್ರು. ಇದಕ್ಕಿಂತ ಸಾಕ್ಷಿ ಬೇಕೇನ್ರಿ? ಶಿವ 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 ಶಿವ, ಒಂದ್ ಹೆಣ್ಣಿನ ಸಿಂಧು ಎಂತ ದೊಡ್ಡ ಅಪವಾದ. ನನ್ನ ಹೆಂಡತಿ ಯಾವತ್ತೂ ಸುಳ್ಳು ಹೇಳಿಲ್ಲ, ಸಾಕ್ಷಿ ಸಮೇತ ಬಂದಿದ್ದಾಳೆ. ಎಲ್ಲಿ ಸಾಕ್ಷಿ, ಎಲ್ಲಿದೆ ತೋರ್ಸು. ತೋರ್ಸಮ್ಮ ಸಾಕ್ಷಿನ. ಆ ನಿಮ್ಮ ಗಂಡ ಗಂಗಾಧರ ಇದಾನಲ್ಲ, ಅವ್ನ್ ಸ್ವಲ್ಪನೂ ಸರಿ ಇಲ್ಲ, ಅಯೋಗ್ಯ. ನೀವ್ ಕೊಯ್ನೂರು ವಜ್ರ, ನಿಮಗ್ ಆಗ್ದವ್ರನ್ನ ನಿಮ್ಮಿಂದ ಹೇಗೆ ದೂರ ಮಾಡ್ಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವನನ್ನ ನಿಮ್ಮನ್ನ ಬೇರೆ ಬೇರೆ ಮಾಡ್ಲಿಲ್ಲ ಅಂದ್ರೆ ಈ ಲಾಯರ್ ಗುಂಡಣ್ಣಗೆ ನಿದ್ದೇನೆ ಬರಲ್ಲ. ಗುಂಡಣ್ಣವ್ರೆ, ಚೆನ್ನಾಗಿರೋ ಸಂಸಾರನ ತುಂಬಾ ಚೆನ್ನಾಗಿ ಮುರಿತೀರ. ಇವ್ರ ಸಂಸಾರ ಹಾಳಾಗೋಗಿದ್ಯಲ್ವಾ, ಬೇರೆಯವ್ರ ಸಂಸಾರ ಯಾಕೆ ನೆಟ್ಟಿಗಿರ್ಬೇಕನ್ನೋ ಹೊಟ್ಟೆ ಉರಿ. ಈಗೇನ್ರಿ ಹೇಳ್ತೀರಾ ಸರ್? ಇವ್ರ ಮೇಲೆ ನಮ್ದೊಂದು ಕೇಸ್ ಹಾಕಿ ಸರ್. ಸರ್, ನಂದು ಒಂದ್ ಕೇಸ್ ಹಾಕಿ ಸರ್. ಹೇ ಭಾಗ್ಯ ಅವರೇ, ಯಾಕ್ರಿ ಸುಳ್ಳು ಹೇಳ್ತಾ ಇದ್ದೀರಾ? ನನ್ನನ್ನ ನನ್ನ ಗಂಡದಿಂದ ಬೇರೆ ಮಾಡಿ ಅಂತ ನೀವೇ ಬ್ಲಾಂಕ್ ಚೆಕ್ ಕೊಟ್ಟಿದ್ದೀರಾ ನೋಡಿ. ಕೊಡಿ ಇಲ್ಲಿ ಚೆಕ್. ನಿಮ್ದೇನೇನ್ರಿ ಸರ್? ಚೆಕ್ ನನ್ನ ಹೆಂಡತಿದೆ, ಆದ್ರೆ ಸೈನ್ ಇವ್ರದಲ್ಲ. ಏನು ಮಾತು ಅಂತ ಆಡ್ತೀರಾ ಸರ್? ಅದ್ರಲ್ಲಿರೋ ಸೈನು ಈ ಲಲನಾಮಣಿದೆ ಸರ್. ಸುಮ್ಮನಿರ್ರಿ, ಚೆಕ್ ಕದ್ದಿದ್ದಲ್ದೆ ಪೂರ್ತಿ ಸೈನ್ ಬೇರೆ ಮಾಡ್ತೀರಾ, ಇದು ಒಂದು ಕೇಸ್ ಬಿಟ್ಟಾಗುತ್ತೆ ಸರ್. ಈ ಕೋರ್ಟು ಕೇಸು ಎಲ್ಲ ತುಂಬಾ ಲೇಟು. ಒಂದ್ ಕೆಲಸ ಮಾಡೋಣ, ನಮ್ಮ ಸಂಸಾರನ ಒಡೆಯೋಕ್ ಪ್ರಯತ್ನ ಪಟ್ಟಿದ್ದಕ್ಕೆ 2 ಲಕ್ಷ ರೂಪಾಯಿ ಪರಿಹಾರ ಕೊಡಿಸ್ಬಿಡಿ ಸರ್. ಈ ಕೇಸ್ನ ನಾವು ವಾಪಸ್ ತಗೋತೀವಿ. ವ್ಯಾಪಾರ ಬಂದಿದ್ಯಾನು ನೋಡಿದ್ರೆ ಪರಿಹಾರವಾಗಿ 2 ಲಕ್ಷ ಕೇಳ್ತಾ ಇದಾರೆ. ಕೊಡೋ ನಿಂತ ಕಾಲ ಮೇಲೆ 2 ಲಕ್ಷ ರೂಪಾಯಿ ಕೊಡೋದು ಎಲ್ಲಿಂದ ಕೊಡ್ತಾರೆ? 2 ದಿನ ಬಿಟ್ಟು ಬರ್ತೀವಿ. ಕಾಂಪನ್ಸೇಷನ್ ಏನಾದ್ರು ಕೊಡ್ಲಿಲ್ಲ ಅಂದ್ರೆ ಜೀವನ ಪೂರ್ತಿ ಜೈಲಲ್ಲಿ ಕೊಳಿಬೇಕು ಅಂತ ಕೇಸ್ ಬಿಟ್ಟು ಮಾಡ್ಬಿಡ್ತೀನಿ.